ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನಂ ಅಯಗ್ರೀವ ಉಪಾಸಮಯೆ ಇವತ್ತಿನ ಸಂಚಿಕೆಯಲ್ಲಿ ಗೌರ್ಮೆಂಟ್ ಜಾಬ್ ಪಾರ್ಟ್ ಟೂನ ಕಂಟಿನ್ಯೂ ಮಾಡಬೇಕು ಪಾರ್ಟ್ ಒನ್ನಲ್ಲಿ ನಿಮಗೆ ಭಾವ ಚಾರ್ಟಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಗೃಹಸ್ಥಿತಿಗಳು ಯಾವ ರೀತಿ ಇರುತ್ತೆ ವೇದಿಕೆ ಪ್ರಕಾರ ಯಾವ ರೀತಿ ನೋಡುತ್ತಾರೆ ಮತ್ತು ಕೆ ಪಿ ಎಸ್ಟಿ ಪ್ರಕಾರ ಯಾವ ರೀತಿ ನೋಡ್ತಾರೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದೆ ಡಿಗ್ರಿ ವೈಸಲ್ಲಿ ಕೆ ಪಿ ರೀತಿ ನೋಡೋದು ಎಷ್ಟು ಅಕ್ಯುರೇಟ್ ಇದೆ ಸುಮ್ಮನೆ ಹಾಗೆ ನೋಡ್ಬಿಟ್ಟು ಫಲ ಹೇಳೋದು ಯಾವ ರೀತಿ ಇದೆ ವೇದಿಕಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದೆ ಇವತ್ತು ಕಸ್ಬ ಲಿಂಕ್ಸ್ ಪ್ರಕಾರ ಯಾವ ರೀತಿ ಚೆಕ್ ಮಾಡಬೇಕು ಗೌರ್ಮೆಂಟ್ ಜಾಬ್ ಸಿಗುತ್ತೋ ಇಲ್ಲೋ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಯಾವ ಭಾವನೆ ಚೆಕ್ ಮಾಡಬೇಕು ಯಾವ ಗ್ರಹಗತಿನ ನೀವು ನೋಡಬೇಕು ಯಾವ ಗ್ರಹಗತಿ ನಮಗೆ ಸ್ಟೇಟ್ ಲೆವೆಲಲ್ಲಿ ಕೆಲಸ ಸಿಗುತ್ತೆ ಯಾವ ಗ್ರಹದಿಂದ ನಮಗೆ ಸೆಂಟ್ರಲಲ್ಲಿ ಕ ಕೆಲಸ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಸುಮಾರು ಜನ ದುಡ್ಡೆಲ್ಲ ಕೊಟ್ಟು ಮೋಸ ಹೋಗಿರ್ತೀರ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸಿಗುತ್ತೆ ಅಂತ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟಿರ್ತೀರ ಒಂದೆರಡು ಲಕ್ಷ ಮೂರು ಲಕ್ಷ ಬರೋದೆಲ್ಲ ದುಡ್ಡದು ಅಮೌಂಟು ಈ ರೀತಿ ಎಲ್ಲ ಆಗಿರುತ್ತೆ ಮತ್ತು ಇನ್ನೂ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದರೂ ವೇಟ್ ಮಾಡ್ತಾನೆ ಇರ್ತೀರ ಗೌರ್ಮೆಂಟ್ ಜಾಬ್ ಸಿಗ್ತಿಲ್ಲ ಸಿಕ್ತಿಲ್ಲ ಸಿಕ್ತಿಲ್ಲ ಅಂತ ಸಿಗುತ್ತೋ ಇಲ್ಲೋ ನಿಮ್ಮ ಜಾತಕ ಹೇಳ್ಬಿಡುತ್ತೆ ನಿಮ್ಮ ಜಾತಕದಲ್ಲಿ ಇದ್ದರೆ ಸಿಗುತ್ತೆ ನಿಮ್ಮ ಹಣೆ ಬರೋದಲ್ಲಿ ಇದ್ದರೆ ಸಿಗುತ್ತಿಲ್ಲ ಅಂದರೆ ಇಲ್ಲ ಸುಮ್ಮನೆ ವರ್ಷಾಂಗಟ್ಟಲೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇದ್ಬಿಟ್ರೆ ನಾನು ಬೇರೆ ಎಲ್ಲಿಗೂ ಜಾಬಿಗೆ ಹೋಗಲ್ಲ ಅಂತ ಸುಮಾರು ಜನ ಇರ್ತಾರೆ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ್ದು ಪ್ರಯೋಜನ ಇಲ್ಲ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಇಟ್ಕೊಂಡಿರಬೇಕು ನೀವು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಾಬ್ ಸಿಗುತ್ತೋ ಇಲ್ಲೋ ಯಾವ ರೀತಿ ಚೆಕ್ ಮಾಡಬೇಕು ಕಸ್ಬ ಲಿಂಕ್ಸಲ್ಲಿ ಅನ್ನೋದನ್ನು ಇವಾಗ ಪ್ಲ್ಯಾಂಟ್ ಲಿಂಕ್ಸ್ ಅನ್ನೋದು ನಾವು ದಶಾಭುಕ್ತಿ ಮೂಲಕ ನಾವು ಇದನ್ನು ನೋಡಬೇಕು ಇವಾಗ ನಾನು ನಿಮಗೆ ಭಾವ ಲಿಂಕ್ಸ್ ಇವಾಗ ಪ್ಲ್ಯಾಂಟ್ ಲಿಂಕ್ಸ್ ಬಗ್ಗೆ ಆ ದಶಾಭುಕ್ತಿ ಮೂಲಕ ನೋಡ್ತೀವಿ ಇವಾಗ ಭಾವ ಲಿಂಕ್ಸಲ್ಲಿ ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಈ ಭಾವ ಲಿಂಕ್ಸ್ ಅಂದರೆ ಏನಪ್ಪಾ ಅನ್ನೋ ಕ್ವಶನ್ ಒಂದು ಮೂಡೋದು ನಿಮಗೆ ಈ ಭಾವ ಲಿಂಕ್ಸ್ ಅನ್ನೋದು ನಿಮ್ಮ ಹಣೆ ಬರಹ ಭಗವಂತ ನಿಮಗೆ ಏನೆಲ್ಲ ಕೊಟ್ಟಿದ್ದಾನೆ ಹನ್ನೆರಡು ಭಾವದಿಂದ ಏನೆಲ್ಲ ಫಲಗಳು ಕೊಟ್ಟಿದ್ದಾನೆ ಅನ್ನೋದನ್ನು ಈ ಭಾವ ಲಿಂಕ್ಸಲ್ಲಿ ನಿಮಗೆ ತಿಳಿಸ್ಕೊಡುತ್ತೆ ನಿಮ್ಮ ಒಂದನೇ ಭಾವ ಯಾವ ರೀತಿ ಇದೆ ನಿಮ್ಮ ಲಗ್ನ ಭಾವ ಯಾವ ರೀತಿ ಇದೆ ಮತ್ತು ಎರಡನೇ ಭಾವ ಯಾವ ರೀತಿ ಇದೆ ನಿಮಗೆ ದುಡ್ಡು ಯಾವ ರೀತಿ ಬರುತ್ತೆ ಅನ್ನೋದು ನಾವು ಎರಡನೇ ಭಾವದಿಂದ ಚೆಕ್ ಮಾಡ್ತೀವಿ ಮತ್ತು ನಿಮ್ಮ ಬ್ರದರ್ಸ್ ಆಗಿರ್ಬೋದು ನೀವು ಮಾಡೋವಂಥ ಕಮ್ಯುನಿಕೇಷನ್ ಆಗಿರ್ಬೋದು ಇವೆಲ್ಲದನ್ನು ನಾವು ಮೂರನೇ ಭಾವದಿಂದ ಚೆಕ್ ಮಾಡಬೇಕಾಗತ್ತೆ ನಾಲ್ಕನೇ ಭಾವದಿಂದ ನೀವು ತಾಳೋಂಥ ವೆಹಿಕಲ್ಸ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಆಗಿರ್ಬೋದು ಮನೆ ಆಗಿರ್ಬೋದು ಆಸ್ತಿಗಳಾಗಿರ್ಬೋದು ಇದೆಲ್ಲದನ್ನು ನಾಲ್ಕನೇ ಭಾವದಿಂದ ನೋಡಬೇಕಾಗತ್ತೆ ಐದನೇ ಭಾವದಲ್ಲಿ ನಿಮಗೆ ಪ್ರೀತಿ ಪ್ರೇಮ ಮತ್ತು ಮದುವೆಗೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟು ನಿಮಗೆ ಅದರಲ್ಲಿ ಫಿಲಮ್ ಆ್ಯಕ್ಟಿಂಗ್ ಆಗಿರ್ಬೋದು ಒಂದು ಒಂದು ಪೂಜೆ ಪುನಸ್ಕಾರಗಳು ನೀವು ಪೂರ್ಣ ಪುಣ್ಯ ಇವೆಲ್ಲದನ್ನೂ ಐದನೇ ಭಾವದಿಂದ ನೋಡ್ತೀವಿ ಆರನೇ ಭಾವದಿಂದ ಸರ್ವಿಸ್ ಮಂತ್ಲಿ ಪೇಮೆಂಟು ಯಾವ ರೀತಿ ಇದೆ ಮತ್ತು ಏಳನೇ ಭಾವದಿಂದ ನಿಮ್ಮ ಮದುವೆ ಜೀವನ ಯಾವ ರೀತಿ ಇದೆ ಎಂಟನೇ ಭಾವದಿಂದ ನಿಮ್ಮ ಆಯುಷ್ಯ ಆಗಿರ್ಬೋದು ಅಥವಾ ನಿಮ್ಮ ಸಿಗ ಸಿಗುವಂಥ ಸಡನ್ನ ಪ್ರಾಪಿಟಿ ಆಗಿರ್ಬೋದು ಇದೆಲ್ಲದನ್ನೂ ನಿಮಗೆ ಎಂಟನೇ ಭಾವದಿಂದ ಚೆಕ್ ಮಾಡ್ಬೋದು ಒಂಬತ್ತನೇ ಭಾವದಿಂದ ನಿಮಗೆ ಆಧ್ಯಾತ್ಮ ಲೆವೆಲ್ ಯಾವ ರೀತಿ ಇದೆ ಮತ್ತು ನಿಮಗೆ ಭಗವಂತನ ಆಶೀರ್ವಾದ ಯಾವ ರೀತಿ ಇದೆ ಸಪೋರ್ಟಿವ್ನೆಸ್ ಯಾವ ಯಾವ ಥರ ಇದೆ ನಿಮ್ಮ ತಂದೆಯಿಂದ ಬರುವಂಥ ಆಸ್ತಿ ಆಗಿರ್ಬೋದು ನೀವು ಪೂರ್ವ ಜನ್ಮದಿಂದ ಪಡ್ಕೊಬಂದಂಥದ್ದು ಏನಾದರೂ ಈ ಜನ್ಮದಲ್ಲಿ ಸಿಗುತ್ತಾ ಅನ್ನೋದು ಆಗಿರ್ಬೋದು ಒಂಬತ್ತನೇ ಭಾವದಿಂದ ಚೆಕ್ ಮಾಡ್ಬೋದು ಹತ್ತನೇ ಭಾವದಿಂದ ನಿಮ್ಮ ಪ್ರೊಫೆಷನ್ ಆಗಿರ್ಬೋದು ಜಾಬ್ ಇದು ಸಮಿತ ಆರು ಹತ್ತು ಇವೆರಡು ಅಂದೆ ಅದೇ ಥರನೇ ಬರುತ್ತೆ ಮತ್ತು ಹನ್ನೊಂದನೇ ಭಾವದಿಂದ ನಿಮಗೆ ಸಕ್ಸಸ್ಫುಲ್ ಎಷ್ಟು ಎಷ್ಟು ಸಕ್ಸಸ್ಫುಲ್ ಆಗಿರ್ತೀರ ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತೀರ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವೆಲ್ಲದನ್ನು ಹನ್ನೊಂದನೇ ಭಾವದಿಂದ ಮತ್ತು ಹನ್ನೆರಡನೇ ಭಾವದಿಂದ ಯಾವ ಥರ ಖರ್ಚು ಮಾಡ್ತೀರಾ ಏನಕ್ಕೆ ಖರ್ಚು ಮಾಡ್ತೀರಾ ಮತ್ತು ಯಾವ ಥರ ದೇವಸ್ಥಾನಕ್ಕೆ ಹೋಗ್ತೀರಾ ಯಾವ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಹನ್ನೆರಡನೇ ಭಾವದಿಂದ ಚೆಕ್ ಮಾಡ್ತೀವಿ ಇದೇ ರೀತಿ ಇವಾಗ ನಿಮಗೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನಾವು ಫಸ್ಟ್ ಇವಾಗ ಆರನೇ ಭಾವ ಮತ್ತು ಹತ್ತನೇ ಭಾವದ ಬಗ್ಗೆ ಮಾತಾಡ್ತಿದ್ದೀವಿ ಗೋರ್ಮೆಂಟ್ ಜಾಬ್ ಅನ್ನೋದು ಆರನೇ ಭಾವ ಮತ್ತು ಹತ್ತನೇ ಭಾವದ ಬಗ್ಗೆ ನಿಮಗೆ ತಿಳಿಸ್ಕೊಡುತ್ತೆ ಗೌರ್ಮೆಂಟ್ ಜಾಬ್ ಯಾವ ರೀತಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲ ಮೇಗಡೆ ಕಸಬಲ್ ಸಬ್ಲಾಡ್ ಅಂತ ಏನಿದೆ ಈ ಕಸ್ಬಲ್ ಸಬ್ಲಾಡ್ ಈ ಕಸ್ಬಲ್ ಸಬ್ಲಾಡು ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಸಬ್ಲಾಡಲ್ಲಿ ಕೂತಿದೆ ಮತ್ತು ಏನು ಎಫೆಕ್ಟಿವ್ ಲಿಂಕ್ಸ್ ಬಂದಿದೆ ಅನ್ನೋದು ಇಂಪಾರ್ಟೆಂಟು ಇವಾಗ ನಾವು ಆರನೇ ಭಾವದ ಕಸಬಲ್ ಸಬ್ಲಾಡು ಮತ್ತು ಹತ್ತನೇ ಭಾವದ ಕಸ್ಬಲ್ ಸಬ್ಲಾಡು ನಾವು ಚೆಕ್ ಮಾಡಬೇಕಾಗುತ್ತೆ ಈ ಕಸ್ಬಲ್ ಸಬ್ಲಾಡು ಯಾವ ಸ್ಟಾರ್ ಲಾಡಲ್ಲಿ ಕೂತಿದೆ ಇವಾಗ ಆರನೇ ಕಸಬಲ್ ಸಬ್ಲಾಡು ಯಾವ ಅಲ್ಲಿ ಕೂತಿದೆ ಮತ್ತು ಯಾವ ಸಬಲ್ ಕೂತಿದೆ ಮತ್ತು ಎಫೆಕ್ಟ್ ಲಿಂಕ್ಸ್ ಏನು ಬಂದಿದೆ ಇದೇ ರೀತಿ ಹತ್ತನೇ ಭಾವದ ಕ ಸ್ಟಾರ್ ಲಾಡು ಕಸ್ಬಲ್ ಸಬ್ಲಾಡಿನ ಸ್ಟಾರ್ ಲಾಡು ಮತ್ತು ಇಲ್ಲಿ ಸಬ್ಲಾಡು ಮತ್ತು ಎಫೆಕ್ಟ್ ಲಿಂಕ್ಸ್ ಏನು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಆರನೇ ಭಾವಕ್ಕೆ ಇಲ್ಲಿ ನಮಗೆ ಚಂದ್ರ ಬಂದಿದಾನೆ ಇಲ್ಲಿ ಚಂದ್ರ ಬಂದಿಯಾನೆ ಆರನೇ ಭಾವಕ್ಕೆ ಇಲ್ಲಿ ಸ್ಟಾರ್ ಆಗಿ ರಾಹು ಬಂದಿದ್ಯಾನೆ ಇಲ್ಲಿ ಮೆರ್ಕಿಡಿ ಬಂದಿಯಾನೆ ಎಫೆಕ್ಟ್ ಲಿಂಕ್ಸ್ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಬಂದಿದೆ ಹತ್ತನೇ ಭಾವಕ್ಕೂ ಸೇಮ್ ಅದೇ ಅದೇನೇ ಬಂದಿರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಈ ಜಾಗಕ್ಕೆ ಚಂದ್ರ ಬರೋ ಬದಲು ಸೂರ್ಯ ಅಥವಾ ರಾವು ಬಂದಿದ್ದರೆ ಸೂರ್ಯ ಬಂದಿದ್ದರೆ ಸ್ಟೇಟ್ ಲೆವೆಲಲ್ಲಿ ಇವರಿಗೆ ಕೆಲಸ ಸಿಗ್ತಿತ್ತು ಅದೇ ರಾಹು ಬಂದಿದ್ದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ ಸಿಗ್ತಿತ್ತು ಇದೇ ಕಾಂಬಿನೇಷನ್ ತೊಗೊಂಡು ಆರನೇ ಮನೆ ಹತ್ತನೇ ಮನೆ ಕಾಂಬಿನೇಷನ್ ತೊಗೊಂಡು ಏನಾದರೂ ಸೂರ್ಯ ಅಥವಾ ರಾವು ಬಂದಿದ್ದರೆ ಇವರಿಗೆ ಸ್ಟೇಟ್ ಲೆವೆಲ್ಲು ಅಥವಾ ಸೆಂಟ್ರಲ್ ಗೋರ್ಮೆಂಟಲ್ಲಿ ಖಂಡಿತ ಜಾಬ್ ಆಗ್ತಿತ್ತು ಈ ಚಂದ್ರ ಇರೋ ಜಾಗ ಅಥವಾ ರಾವು ಇರೋ ಜಾಗ ಅಥವಾ ಮೆರ್ಕಿರೋ ಜಾಗದಲ್ಲಿ ಈ ಮೂರಲ್ಲೆಲ್ಲರೂ ಒಂದು ಕಡೆ ಸೂರ್ಯ ಅಥವಾ ರಾವು ಆರು ಹತ್ತು ಮನೆ ತೊಗೊಂಡು ಬಂದಿದ್ದರೆ ಇವರಿಗೆ ಖಂಡಿತ ಗೌರ್ಮೆಂಟ್ ಜಾಬ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಚಂದ್ರ ಬಂದಾಗ ಏನಕ್ಕೆ ಸುಮಾರು ಜನ ಸೂರ್ಯ ಚಂದ್ರ ಬಂದರೆ ಮಾಡ್ತಾ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂದ್ಕೊಂಡಿದ್ದಾರೆ ಅಲ್ಲ ರಾಂಗ್ ಅದು ಸೂರ್ಯಚಂದ್ರ ಅಂತಲ್ಲ ನಿಮಗೆ ಚಂದ್ರ ಬರೋದರಿಂದ ನೀವು ಇರೋವಂಥ ಊರು ನೀವು ಏನಿದೆ ನೇಟಿವ್ ಪ್ಲೇಸ್ ಏನಿದೆ ಆ ಊರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ವಿಲೇಜಲ್ಲಿ ಏನಾದರೂ ಒಂದು ಜಾಬ್ ಆಗಿರ್ಬೋದು ಈ ರೀತಿಯನ್ನು ಸಿಗ್ಬೋ ಸಣ್ಣ ಪುಟ್ಟದಾಗಿ ಲೋ ಅಷ್ಟೇ ಅದೇ ಸೂರ್ಯ ಬಂದು ಅಥವಾ ರಾವು ಬಂದಾಗ ನಿಮಗೆ ಒಂದು ಒಳ್ಳೆ ಒಂದು ಒಳ್ಳೆ ಲೆವೆಲ್ ಇರೋವಂಥ ಜಾಬ್ಗಳು ನಿಮ್ಗೆ ಸಿಗುತ್ತೆ ಅದು ಯಾವ ರೀತಿ ಸಿಗುತ್ತೆ ಅನ್ನೋದು ಎಫೆಕ್ಟ್ ಲಿಂಕ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸಿಗುತ್ತೆ ಈ ಎಫೆಕ್ಟ್ ಲಿಂಕ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಎಫೆಕ್ಟ್ ಲಿಂಕ್ಸಲ್ಲಿ ಎರಡನೇ ಮನೆ ಈ ಒನ್ ತ್ರೀ ಫೈವ್ ನೇಮ್ ಕಾಂಬಿನೇಷನ್ ಇರೋ ಜಾಗದಲ್ಲಿ ಏನಾದರೂ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಹತ್ತನೇ ಮನೆ ಕಾಂಬಿನೇಷನ್ ಯಾರು ಬಂದಿದ್ರೆ ಈ ಆರನೇ ಬಾವುಕು ಮತ್ತು ಹತ್ತನೇ ಬಾವುಕು ಈ ಥರ ಕಾಂಬಿನೇಷನ್ ಏನಾದ್ರು ಬಂದಿದ್ರೆ ಇವರಿಗೆ ಒಂದು ಟಾಪು ಮೋಸ್ಟ್ ಪೊಸಿಷನ್ ಇರೋವಂಥ ಕೆಲಸ ಸಿಕ್ತಿತ್ತು ಮತ್ತು ಮೋರ್ ಮನಿ ಸಿಕ್ಕಾಟ ಮನಿ ಬರುತ್ತೆ ಹತ್ತನೇ ಮನೆ ಅನ್ನೋದೇನಾದ್ರು ಲ್ಯಾಡ್ ಆ್ಯಡ್ ಆಗಿಬಿಟ್ರೆ ಆರಕ್ಕೆ ಮತ್ತು ಹತ್ತಕ್ಕೆ ಆ ಪೋಸ್ಟಲ್ಲಿ ಒಂದು ಒಳ್ಳೆ ಪೋಸ್ಟ್ ಇರುತ್ತೆ ಕೆಳಗಡೆ ಒಂದು ಒಂದು ಐದಾರು ಜನ ಒಂದು ಹತ್ತಾರು ಜನ ಇರ್ತಾರೆ ಒಂದು ಒಳ್ಳೆ ಅಧಿಕಾರ ಇರುತ್ತೆ ಮತ್ತು ಒಂದು ಲೆವೆಲಲ್ಲಿ ಲೆವೆಲಲ್ಲಿರೋಂಥದ್ದು ಒಂದು ತುಂಬನೇ ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಹತ್ತನೇ ಮನೆ ಆ್ಯಡ್ ಆಗಿಬಿಟ್ರೆ ಅಲ್ಲಿ ಟೂ ಫೋರ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಏನಾರು ಬಂದ್ಬಿಟ್ರೆ ಎಫೆಕ್ಟ್ ಲಿಂಕ್ಸಲ್ಲಿ ಆರನೇ ಬಾವು ಹತ್ತನೇ ಬಾವು ಎಲ್ಲರೂ ಬರಲಿ ಅವರಿಗೆ ಆ ರೀತಿ ಇರುತ್ತೆ ಜಾಬ್ ಅದೇ ಒಂದನೇ ಮನೆ ಮೂರನೇ ಮನೆ ಏಳು ಮತ್ತು ಹನ್ನೊಂದನೇ ಮನೆ ಕಾಂಬಿನೇಷನ್ ಏನಾದ್ರು ಬಂತು ಈ ಎಫೆಕ್ಟ್ ಲಿಂಕ್ಸಲ್ಲಿ ಅಂದಾಗ ಇವರಿಗೆ ಅವರೇಜ್ ಆಗಿರುತ್ತೆ ಇನ್ಕಮ್ಮು ಮತ್ತು ಮೋರ್ ಹ್ಯಾಪಿಯಾಗಿರ್ತಾರೆ ಮತ್ತು ಗುಡ್ ಟು ಜಾಬು ಯಾವುದೇ ರೀತಿ ತೊಂದರೆ ಇರಲ್ಲ ಇವರಿಗೆ ಹೋಗ್ತಾರೆ ಕರೆಕ್ಟ್ ಟೈಮಿಗೆ ಒಂಬತ್ತು ಗಂಟೆ ಹೋಗ್ತಾ ಸಂಜೆ ಆರು ಗಂಟೆ ಬರೋ ಥರ ಇರ್ತಾರೆ ಈ ರೀತಿ ಕೆಲಸಗಳು ಇವ್ರಿಗೆ ಸಿಗುತ್ತೆ ಅದೇ ಫೈನ್ ಆ್ಯಂಡ್ ಕಾಂಬಿನೇಷನ್ ಇವ್ರ ಜಾಗದಲ್ಲಿ ಬಂದಾಗ ಸುಮಾರು ಜಾಗ ಇವಾಗ ಫೈನ್ ಆ್ಯಂಡ್ ಕಾಂಬಿನೇಷನ್ ಬಂದಾಗ ಕೆಲಸ ಇಲ್ಲ ಅಂತ ನಾವು ಅಂದ್ಕೊತೀವಿ ಬಟ್ ಈ ಫೈನ್ ಆ್ಯಂಡ್ ಕಾಂಬಿನೇಷನ್ ಬಂದಾಗ ಇವ್ರಿಗೆ ಏನಾಗುತ್ತೆ ಇದ್ರ ಜೊತೆಗೆ ಎಲ್ಲರೂ ಇವಾಗ ಒನ್ ತ್ರೀ ಫೈನ್ ಆ್ಯಂಡ್ ಕಾಂಬಿನೇಷನ್ ಬಂತು ಅಂತ ಅಂದ್ಕೊಳ್ಳಿ ಈ ರೀತಿ ಕಾಂಬಿನೇಷನ್ ಬಂದಾಗ ಫೈನ್ ಆ್ಯಂಡ್ ಕಾಂಬಿನೇಷನ್ ಬಂದಾಗ ಅವರಿಗೆ ಕಾಂಟ್ರಾಕ್ಟು ಬೇಸಲ್ಲಿ ಕೆಲಸ ಮಾಡೋವಂಥ ಚಾನ್ಸಸ್ ಇರುತ್ತೆ ಅವರಿಗೆ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸದಲ್ಲೇ ಕಾಂಟ್ರಾಕ್ಟು ಬೇಸ್ ಸಿಗ್ತಾ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಬಟ್ ಸಿಗ್ತಾರೆ ಇರುತ್ತೆ ಅವರಿಗೆ ಅಲ್ಲಿ ಇಲ್ಲಿ ಮಾಡ್ಕೊಂಡಿರ್ತಾರೆ ಈ ರೀತಿ ಅದೇ ಎ ಟು ಟ್ವೆಲ್ ಕಾಂಬಿನೇಷನ್ ಯಾರು ಬಂದು ಸೇರಿಕೊಂಡಾಗ ಅಥವಾ ಬರೀ ಎ ಟು ಟ್ವೆಲ್ ಮಾತ್ರ ಇಲ್ಲಿ ರಾವು ಇಂಡಿಕೇಷನ್ ಇದೆ ಚ ಸೂರ್ಯ ಇಂಡಿಕೇಷನ್ ಇದೆ ಎಫೆಕ್ಟಿವ್ ಲಿಂಗ್ಸಲ್ಲಿ ಬರೀ ಸಿ ಎ ಟು ಟ್ವೆಲ್ ಇದೆ ಅಥವಾ ಟು ಸಿಕ್ಸ್ ಏನೋ ಇದ್ರ ಜೊತೆಗೆ ಇದೆ ಅಂದಾಗ ಲೋ ಲೆವೆಲ್ ಆಫ್ ಜಾಬ್ ಇವಾಗ ನಾವು ಮುನ್ಸ್ಲಿಪಾಲ್ಟಿ ನೋಡಿರ್ಬೋದು ಅಥವಾ ಎಲ್ಲ ಕಸ ಗುಡಿಸೋರಾಗಿರ್ಬೋದು ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋಂಥರಾಗಿರ್ಬೋದು ಈ ರೀತಿ ಗೋರ್ಮೆಂಟಲ್ಲೇ ಪಿ ಒನ್ ಕೆಲಸ ಆಗಿರ್ಬೋದು ಫೈಲ್ ತಗೊಂಡೋಗಿ ಕೊಡೋದಾಗಿರ್ಬೋದು ತಂದು ಕೊಡೋದಾಗಿರ್ಬೋದು ಈ ಥರ ಕೆಲಸಗಳು ಅವರಿಗೆ ಸಿಗ್ತಾ ಇರುತ್ತೆ ಲೋ ಲೆವೆಲ್ ಆಫ್ ಜಾಬ್ಗಳು ಸಿಗುತ್ತೆ ಯಾಕಂದರೆ ಏಟ್ ಆ್ಯಂಡ್ ಟ್ವೆಲ್ ಕಾಂಬಿನೇಷನ್ ಅನ್ನೋದು ಲಗ್ನಕ್ಕೆ ಇವಾಗ ಏನಿದೆ ಈ ಲಗ್ನ ಇಲ್ಲಿ ಮಾರ್ಸ್ ಲಗ್ನ ಇದೆ ಕುಜಾ ಮತ್ತು ಒಂದನೇ ಮನೆ ಏಳೆ ಮನೆ ತೊಗೊಂಡು ಇಲ್ಲಿ ಫೋರು ಮತ್ತು ಟ್ವೆಲ್ ಕಾಂಬಿನೇಷನ್ ಅಂತ ತೊಗೊಂಡಿದ್ದೆ ಈ ಲಗ್ನ ಕಾಂಬಿನೇಷನಿಗೆ ಈ ಎಂಟು ಮತ್ತು ಹನ್ನೆರಡು ಅನ್ನೋ ಭಾವಗಳು ತೊಂದರೆ ಕೊಡುತ್ತೆ ಹಾಗಾಗಿ ಆ ಎಂಟು ಮತ್ತು ಹನ್ನೆರಡು ಅನ್ನೋದು ನಮ್ಮ ಮರ್ಯಾದಿನ ಕಡಿಮೆ ಮಾಡುತ್ತೆ ಮರ್ಯಾದಿನ ಕಡಿಮೆ ಸಿಗುವಂಥ ಕೆಲಸಗಳು ನಿಮಗೆ ಸಿಗ್ತಾ ಇರುತ್ತೆ ಏಟ್ ಆ್ಯಂಡ್ ಟ್ವೆಲ್ ಕಾಂಬಿನೇಷನ್ ಆರನೇ ಭಾವಕ್ಕೆ ಮತ್ತು ಹತ್ತನೇ ಭಾವಕ್ಕೆ ಕನೆಕ್ಟ್ ಆದಾಗ ನೀವು ಆ ಜಾಗದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಮರ್ಯಾದೆ ಅನ್ನೋದು ನಿಮಗೆ ಸಿಗ್ತಾ ಇರೋಲ್ಲ ಈ ರೀತಿ ಆಗ್ತಾ ಇರುತ್ತೆ ಇದನ್ನು ನಾವು ಚೆಕ್ ಮಾಡಬೇಕು ಮತ್ತು ಭಾವ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಗ್ನದಲ್ಲೂ ಸುಮಾರು ಜನ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬೇ ಬೇಕು ಹುಡುಕ್ತಾ ಇರ್ತಾರೆ ಇಲ್ಲ ಒಂದು ಟಾಪ್ ಮೋಸ್ಟ್ ಕಂಪ್ನಿಗಳಲ್ಲೇ ಕೆಲಸ ಬೇಕು ಅಂತ ಏನಕ್ಕೆ ಇದ್ರೆಲ್ಲ ಆಗ್ತಿರುತ್ತೆ ಈ ಈ ಭಾವಕ್ಕೆ ಎರಡನೇ ಮನೆ ಮತ್ತು ಹತ್ತನೇ ಮನೆ ಏನಾದ್ರು ಕಾಂಬಿನೇಷನ್ ಸೇರಿಕೊಂಡಾಗ ಅಥವಾ ಹತ್ತು ಅನ್ನೋದೊಂದು ಕಾಂಬಿನೇಷನ್ ಸೇರ್ಕೊಂಡ್ಬಿಟ್ರೆ ಅವರಿಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಫೋರ್ ಕಾಂಬಿನೇಷನ್ ಈ ಫೋರ್ ಟ್ವೆಲ್ ಕಾಂಬಿನೇಷನ್ ಏನ ಏನು ಮಾಡುತ್ತೆ ಲೋ ಲೆವೆಲ್ ಆಫ್ ಜಾಬೇ ಸಿಗುತ್ತೆ ಅವರಿಗೆ ಈ ಪ್ರತಿಯೊಂದು ಇವರೇ ಮಾಡಿ ಕೊಡೋ ರೀತಿ ಆಗಿರುತ್ತೆ ಜಾಬು ಆದರೆ ಹತ್ತನೇ ಮನೆ ಅನ್ನೋದು ಮಾಡಿಸೋದು ಕೆಲಸ ಮಾಡಿಸ್ಬಿಟ್ಟು ಅದರಲ್ಲೇ ಒಂದು ಒಳ್ಳೆಯ ಹೆಸ್ರು ಮಾಡೋವಂಥದ್ದು ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಅವರಿಗೆ ಆ ಜಾಗದಲ್ಲಿ ಈ ರೀತಿ ಲಗ್ನ ಭಾವನೂ ನಾವು ಚೆಕ್ ಮಾಡಬೇಕಾಗತ್ತೆ ಒಂದು ಕೆಲಸ ಅಂತ ಬಂದಾಗ ಈ ಲಗ್ನ ಭಾವನೂ ನಾವು ಚೆಕ್ ಮಾಡಬೇಕಾಗತ್ತೆ ಮತ್ತು ಇವಾಗ ನಮ್ಗೆ ಗೌರ್ಮೆಂಟ್ ಜಾಬ್ ಆಗೋ ಅಂಥ ಚಾನ್ಸಸ್ ಇಲ್ಲಪ್ಪ ನಾವೇನು ಮಾಡಬೇಕು ಬೇರೆ ಯಾವ ರೀತಿ ಜಾಬ್ ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ಎರಡನೇ ಭಾವ ಚೆಕ್ ಮಾಡಬೇಕಾಗತ್ತೆ ನಮಗೆ ಯಾವ ಮೂಲದಿಂದ ನಮಗೆ ದುಡ್ಡು ಬರುತ್ತೆ ಅನ್ನೋದು ಈ ಎರಡನೇ ಭಾವ ಈ ಎರಡನೇ ಭಾವ ಏನಿದೆ ಈ ಎರಡನೇ ಭಾವ ನಾವು ಚೆಕ್ ಮಾಡಬೇಕಾಗತ್ತೆ ಈ ಎರಡನೇ ಭಾವದಿಂದ ಯಾವ್ದು ಮೂಲಕ ನಮಗೆ ದುಡ್ಡು ಬರ್ತಿದೆ ಇವಾಗ ಇಲ್ಲಿ ಟೂ ಫೈ ಏಟ್ ಲೆವೆನ್ ಕಾಂಬಿನೇಷನ್ ಬಂದಿದೆ ಅಂತ ಅಂದ್ಕೊಳ್ಳಿ ಇವಾಗ ಎರಡನೇ ಮನೆಯಿಂದ ಯಾವ ರೀತಿ ಫಲ ಬರುತ್ತೆ ಎರಡನೇ ಭಾವದಿಂದ ಐದನೇ ಭಾವದಿಂದ ಬರುವಂಥ ಅಂತ ಇವರಿಗೆ ದುಡ್ಡು ಐದನೇ ಭಾವದಲ್ಲಿ ಏನೇನಿದೆ ಇವಾಗ ಫಿಲಮ್ ಇದೆ ಆ್ಯಕ್ಟಿಂಗ್ ಇದೆ ಸಾಫ್ಟ್ವೇರ್ ಇದೆ ಕನ್ಸಲ್ಟೇಷನ್ ಇದೆ ಮತ್ತು ಜ್ಯೋತಿಷ್ಯ ಇದೆ ಒಂದು ಡ್ರಾಮಾ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಫಿಲಮ್ ಆ್ಯಕ್ಟಿಂಗ್ ಆಗಿರ್ಬೋದು ಈ ಮೂಲಕ ಆಗಿರ್ಬೋದು ಸಿನಿಮಾದಿಂದ ಆಗಿರ್ಬೋದು ಮತ್ತು ನಿಮಗೆ ದೇವಸ್ಥಾನದ ಮೂಲಕ ಆಗಿರ್ಬೋದು ನಿಮ್ಮ ಪೂಜೆ ಪುನಸ್ಕಾರಗಳಿಂದ ಆಗಿರ್ಬೋದು ಈ ರೀತಿ ನಿಮಗೆ ಐದನೇ ಭಾವದಿಂದ ಬರುವಂಥ ದುಡ್ಡು ಇಲ್ಲಿ ಬರುತ್ತೆ ಮತ್ತು ಎಂಟನೇ ಭಾವ ಆ್ಯಡ್ ಆದಾಗ ಅವರಿಗೆ ಸ್ವಲ್ಪ ಈ ಇನ್ಸೂರೆನ್ಸ್ ಸ್ಪೀಡಿಂದ ಆಗಿರ್ಬೋದು ಅಥವಾ ಸೀಕ್ರೆಟ್ ಆಗಿ ದುಡ್ಡು ಆಗಿರ್ಬೋದು ಮತ್ತು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ಬೋದು ಈ ಲಾಟ್ರಿಗಳಿಂದ ಬರುವಂಥದ್ದಾಗಿರ್ಬೋದು ಆಗಿರ್ಬೋದು ಅಥವಾ ಇಲ್ಲಾಂದರೆ ಯಾವುದಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಸೇರಿಕೊಳ್ಳೋದ್ರಿಂದ ಇವರಿಗೆ ಅಮೌಂಟ್ ಬರೋದಾಗಿರ್ಬೋದು ಅದು ಇಲ್ಲಾಂದರೆ ರಿಸರ್ಚಲ್ಲಿ ಬರೋವಂಥದ್ದಾಗಿರ್ಬೋದು ಅಥವಾ ಟೆಕ್ನಿಕಲಲ್ಲಿ ಏನಾದ್ರೂ ಜಾಬ್ ಸೇರಿಕೊಂಡಿದ್ರೆ ಅದರಿಂದ ಬರುವಂಥದ್ದಾಗಿರ್ಬೋದು ಈ ರೀತಿ ಆಗುತ್ತೆ ಮತ್ತು ಹನ್ನೊಂದನೇ ಭಾವ ಅನ್ನೋದು ಫುಲ್ಫಿಲ್ಮೆಂಟ್ ಕೊಡುತ್ತೆ ಎಲ್ಲದರಲ್ಲೂ ಅದು ಆಸೆ ಅದು ಕಂಪ್ಲೀಟ್ ಮಾಡುತ್ತೆ ಲೆವೆಂತ್ ಹೌಸಿಸ್ ಮತ್ತು ಫ್ರೆಂಡ್ ಸರ್ಕಲು ಸ್ವಲ್ಪ ಜಾಸ್ತಿ ಇರೋದು ಆ ಲೆವೆಂತ್ ಇದ್ದಾಗ ಈ ರೀತಿ ಎಲ್ಲ ಇರುತ್ತೆ ಇದನ್ನು ನಾವು ಚೆಕ್ ಮಾಡಬೇಕಾಗತ್ತೆ ನಾವು ಯಾವ ರೀತಿ ಜಾಬ್ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಜಾಬ್ ಅಂದರೆ ಯಾವ ರೀತಿ ಜಾಬ್ ಮಾಡೋದ್ರಿಂದ ನಮಗೆ ಒಳ್ಳೆ ಅಮೌಂಟ್ ಸಿಗುತ್ತೆ ಅನ್ನೋದು ನಮಗೆ ಎರಡನೇ ಭಾವದಿಂದ ನಮಗೆ ಗೊತ್ತಾಗುತ್ತೆ ಆರನೇ ಭಾವ ಇವಾಗ ಆರನೇ ಭಾವದಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ ನಮಗೆ ದಶಾಭುಕ್ತಿ ಮೂಲಕ ನಮಗೆ ಫಲಗಳನ್ನು ಕೊಡ್ತಾನೆ ದಶ ಚಂದ್ರ ಯಾಕೆಂದರೆ ಇಲ್ಲಿ ಚಂದ್ರ ಯಾವಾಗೆಲ್ಲ ದಶಾಭುಕ್ತಿ ಚೇಂಜ್ ಆಗುತ್ತೆ ಇಲ್ಲಿ ಈ ರಾವು ಬುಧ ಏನಿದ್ದಾರೆ ಇವರೆಲ್ಲ ಚೇಂಜ್ ಆಗ್ತಾರೆ ಆರನೇ ಭಾವಕ್ಕೂ ಆ ಹತ್ತನೇ ಭಾವಕ್ಕೂ ಚಂದ್ರ ಸಬ್ಲಾಡೋಕ್ಕೆ ಬಂದಿರೋದ್ರಿಂದ ಆವಾಗ ನಮಗೆ ಫಲಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಚಂದ್ರ ಒಂದರಿಂದ ಒಂದು ಸ್ಟಾರಿಗೆ ಸಬ್ಬಗೆ ಚೇಂಜ್ ಇರ್ತಾನೆ ಒಂದು ದಶಾಭುಕ್ತಿ ಮೂಲಕನೇ ಫಲ ಕೊಡೋದು ಹಾಗಾಗಿ ಚಂದ್ರ ಆರನೇ ಭಾವಕ್ಕೆ ಬಂದಾಗ ಅಷ್ಟು ಚೆನ್ನಾಗಿರಲ್ಲ ಜಾಬ್ ಅನ್ನೋದು ಹೇಳ್ಬೋದು ಅಲ್ಲಿ ಏನಾದ್ರು ಗೃಹ ಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ಒಂದ್ಸಲ ನೋಡಬೇಕಾಗತ್ತೆ ಇವಾಗ ಇವಾಗ ಇದೆಲ್ಲ ಆಯಿತು ಆರನೇ ಭಾವ ಆಯಿತು ಹತ್ತನೇ ಭಾವ ಆಯಿತು ಗೌರ್ಮೆಂಟ್ ಜಾಬು ಇದು ಯಾವಾಗ ಸಿಗುತ್ತೆ ಅನ್ನೋದನ್ನು ನಾವು ಭುಕ್ತಿ ಮೂಲಕ ನೋಡಬೇಕಾಗತ್ತೆ ಅದನ್ನು ಈ ಪ್ಲ್ಯಾನೆಟ್ ಲೆವೆಲಲ್ಲಿ ನೋಡಬೇಕು ಈ ಪ್ಲ್ಯಾನೆಟ್ ಲೆವೆಲಲ್ಲಿ ಪ್ಲ್ಯಾನೆಟ್ ಲಿಂಕ್ಸ್ ಅಂತ ಏನಿದೆ ಇದನ್ನು ನಾವು ದಶಾಭುಕ್ತಿ ಮೂಲಕ ನೋಡಬೇಕಾಗುತ್ತೆ ಯಾವುದಪ್ಪ ಇವಾಗ ದಶಾಭುಕ್ತಿ ಇವಾಗ ರಾವು ದಶೆ ಇವಾಗ ಮೆರ್ಕಿರಿ ಭುಕ್ತಿ ಇವಾಗ ಮೆರ್ಕಿರಿ ಅಂತರ್ಭುಕ್ತಿ ನಡೀತಿದೆ ಇವಾಗ ಯಾವಾಗ ಸಿಗುತ್ತೆ ಅನ್ನೋದನ್ನು ನಾವು ಗ್ರಹಗಳ ಲಿಂಕ್ಸ್ ಪ್ಲಾನೆಟ್ ಲಿಂಕ್ಸ್ ಮೂಲಕ ನಾವು ಚೆಕ್ ಮಾಡಿದಾಗ ನಿಮಗೆ ತಿಳಿದು ಹೋಗುತ್ತೆ ಇವಾಗ ಇಲ್ಲೇ ನೋಡ್ಬಿಡೋದು ಯಾವ ದಶದಲ್ಲಿ ಮತ್ತು ಭಕ್ತಲ್ಲಿ ಸಿಗುತ್ತೆ ಅನ್ನೋದು ಇವಾಗ ಸೂರ್ಯನಲ್ಲಿ ಕಾಂಬಿನೇಷನ್ ಏನು ಬಂದಿದೆ ಚಂದ್ರನಲ್ಲಿ ಕಾಂಬಿನೇಷನ್ ಏನು ಬಂದಿದೆ ಕುಜನಲ್ಲಿ ಕಾಂಬಿನೇಷನ್ ಏನು ಬಂದಿದೆ ಮೆರ್ಕಿರಲ್ಲಿ ಕಾಂಬಿನೇಷನ್ ಏನು ಬಂದಿದೆ ಗುರುನಲ್ಲಿ ಏನು ಬಂದಿದೆ ಶುಕ್ರನಲ್ಲಿ ಏನು ಬಂದಿದೆ ಶನಿ ಕಾಂಬಿನೇಷನ್ ಬಂದಿದೆ ರಾಹು ಕಾಂಬಿನೇಷನ್ ಬಂದಿದೆ ಕೇತು ಕಾಂಬಿನೇಷನ್ ಬ ಏನು ಬಂದಿದೆ ಈ ಒಂಬತ್ತು ಗ್ರಹಗಳ ಕಾಂಬಿನೇಷನ್ ಚೆಕ್ ಮಾಡ್ಬಿಡಿ ಎಲ್ಲಾದರೂ ಸಿಕ್ಸ್ ಟೆನ್ ಕಾಂಬಿನೇಷನ್ ಬಂದಿದೆಯಾ ಯಾವ ಗ್ರಹದಲ್ಲಿ ಸಿಕ್ಸ್ ಟೆನ್ ಕಾಂಬಿನೇಷನ್ ಬಂದಿದೆ ಸೂರ್ಯನಲ್ಲಿ ಸಿಕ್ಸ್ ಟೆನ್ ಕಾಂಬಿನೇಷನ್ ಬಂದಿದೆ ಚಂದ್ರನಲ್ಲಿ ಸಿಕ್ಸ್ ಟೆನ್ ಕಾಂಬಿನೇಷನ್ ಬಂದಿದೆ ನಿಮ್ಮ ಬೇರೆ ಯಾವ್ದಾದ್ರು ಗ್ರಹದಲ್ಲಿ ಬಂದಿದೆಯಾ ನೋಡ್ಕೊಳ್ಳಿ ಬೇರೆ ಆ ಗ್ರಹದಲ್ಲೂ ಬಂದಿಲ್ಲ ಈ ರೀತಿ ಈ ಸೂರ್ಯ ದಶ ಅಥವಾ ಚಂದ್ರ ದಶ ಅಥವಾ ಭುಕ್ತಿ ಅಂತರ್ಭುಕ್ತಿ ಈ ಟೈಮಲ್ಲಿ ಇವರಿಗೆ ಗೌರ್ಮೆಂಟ್ ಜಾಬ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ಸೂರ್ಯ ಯಾವಾಗ ಬರ್ತಾನೆ ಚಂದ್ರ ಯಾವಾಗ ಬರ್ತಾನೆ ಈ ದಶ ನಾವು ದಶದಲ್ಲಿ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ರಾವು ಮತ್ತು ಮೆರ್ಕ್ಯೂರಿ ಇವಾಗ ಸೂರ್ಯ ದಶ ಬಂದು ಇಲ್ಲಿದೆ ಇವಾಗ ಸೂರ್ಯ ದಶ ನೋಡಿ ಇವಾಗ ಸೂರ್ಯ ಭುಕ್ತಿ ಅಂತರ್ಭುಕ್ತಿ ಇಲ್ಲಿದೆ ಮತ್ತು ಚಂದ್ರ ಅಂತರ್ಭುಕ್ತಿ ಇಲ್ಲಿದೆ ಯಾವಾಗೆಲ್ಲ ಸೂರ್ಯ ಮತ್ತು ಚಂದ್ರನ ಅಂತರ್ಭುಕ್ತಿ ಬರುತ್ತೆ ಅಥವಾ ಭುಕ್ತಿಗಳು ಬರುತ್ತೆ ಆವಾಗ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡಿ ಹೇಳ್ಬೋದು ಮತ್ತು ಇವಾಗ ಅಂತರ್ಭುಕ್ತಿ ಎಲ್ಲ ನಾವು ಭುಕ್ತಿಲಿ ಸಹಿತ ನಾವು ಚೆಕ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಭುಕ್ತಿ ಯಾವಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಮೂವತ್ತೊಂದರೆಗೂ ಈ ಸೂರ್ಯ ಮತ್ತು ಚಂದ್ರನಲ್ಲಿ ಸಿಕ್ಸ್ಟೆನ್ ಕಾಂಬಿನೇಷನ್ ಇತ್ತು ತಾನೆ ಈ ರೀತಿ ನಾವು ಚೆಕ್ ಮಾಡಿ ಹೇಳಬೇಕಾಗತ್ತೆ ಇವಾಗೆಲ್ಲ ಅಟೆಂಡ್ ಎಲ್ಲ ಮಾಡಿದ್ದೀವಿ ಎಕ್ಸಾಮ್ ಬರ್ದಿದ್ದೀವಿ ಅಂದರೆ ಅಂಥ ಬುಕ್ತಿ ಚೆಕ್ ಮಾಡಿ ಇನ್ನೂ ಇದ್ದೀವಿ ನೋಡಬೇಕು ಇನ್ನೊಂದು ವರ್ಷ ಆಗುತ್ತೆ ಅಂದಾಗ ನೀವು ಬುಕ್ತಿ ವೈಸಲ್ಲಿ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೆಕ್ ಮಾಡಬೇಕು ಏನು ಅನ್ನೋದು ಈ ರೀತಿ ಎಲ್ಲ ಚೆಕ್ ಮಾಡಬೇಕು ಪ್ಲ್ಯಾನೆಟ್ ಲಿಂಕ್ಸು ಇವಾಗ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಗ್ರಹಗತಿಗಳು ಯಾವ ಗ್ರಹಗತಿಗಳು ಏನು ಕಾಂಬಿನೇಷನ್ ತೊಗೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಭಾವಕೊಂಡಿಲಿ ವಿಧಿ ಇದು ಈ ವಿಧಿ ಏನು ಡಿಸೈಡ್ ಮಾಡಿದೆ ನಮಗೆ ಏನು ಕೊಡಬೇಕಂತ ಡಿಸೈಡ್ ಮಾಡಿದೆ ಅನ್ನೋದು ಈ ವಿಧಿ ಮೂಲಕ ನಿಮಗೆ ತಿಳಿತಾ ಹೋಗುತ್ತೆ ಇದು ಮೋ ಇಂಪ ಇದು ಇಂಪಾರ್ಟೆಂಟೆ ನಿಮಗೆ ಇದು ನಂತರ ನಿಮಗೆ ಗೃಹ ಸ್ಥಿತಿಗಳು ದಶಾಭುಕ್ತಿ ಮೂಲಕ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಬೇರೆ ಆ್ಯಪ್ ಮೂಲಕ ನೋಡಿದ್ದು ಮಾಡಿ ಗೌರ್ಮೆಂಟ್ ಜಾಬ್ ಬಗ್ಗೆ ಅನಲೈಸ್ ಮಾಡಿದೆಲ್ಲ ಇದೆ ನಕ್ಷತ್ರ ನಾಡಿ ಆ್ಯಪಲ್ಲಿ ಬೇಕಾದ್ರೆ ಅದನ್ನು ಹೋಗಿಸ್ತೊಂದು ಚೆಕ್ ಮಾಡಿ ಇದು ಈ ರೀತಿ ಎಲ್ಲ ಚೆಕ್ ಮಾಡಬೇಕಾಗತ್ತೆ ಸುಮಾರು ಜನ ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮ್ನ ನಿಮ್ಮ ಜಾತ್ಗಳು ಇದೆಯಲ್ಲ ಅಂತ ನೋಡ್ಕೊಳ್ಳಿ ಕನ್ಸಲ್ಟೇಷನ್ ಫೀಸನ್ನು ನಾವೇ ಸಾವಿರ ರೂಪಾಯಿ ಇಟ್ಟಿಲ್ಲ ಇಟ್ಟಿರೋದೇ ಕಡಿಮೆ ಫೀಸು ಒಂದ್ಸಲ ಕೇಳ್ಕೊಳ್ಳಿ ಕೇಳ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಸುಮ್ಮನೆ ವರ್ಷಗಟ್ಟಲೆ ವೇಟ್ ಮಾಡಿ ಕಾಯ್ದು ಎಲ್ಲ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋ ಬದಲು ಒಂದ್ಸಲ ಕೇಳ್ಕೊಂಡು ಇಲ್ಲ ಬೇರೆ ಕೆಲಸನೋ ಟ್ರೈ ಮಾಡಿ ನಿಮ್ಮ ಜಾತ್ಕ ಮೂಲಕ ಯಾವ ರೀತಿ ಕೆಲಸ ಮಾಡೋದ್ರಿಂದ ನಮಗೆದು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ಇಷ್ಟು ಹೇಳ್ತಾ ಈ ವಿಡಿಯೋನಿಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸಾಯಿರಾಮ್